ಕ್ರಿಸ್ಮಸ್ ಹೊಸ ವರ್ಷದಿಂದಾಗಿ ರಜೆ ಇರುವ ಹಿನ್ನೆಲೆ ಪ್ರವಾಸಿ ತಾಣಗಳತ್ತ ಸಾವಿರಾರು ಜನರು ಮುಖ ಮಾಡಿದ್ದಾರೆ ಕೊರೋನಾ ಭೀತಿಯ ನಡುವೆಯೂ ಪ್ರವಾಸಿಗರು ಟೂರಿಸ್ಟ್ ಪ್ಲೇಸ್ಗಳಿಗೆ ಭೇಟಿಯನ್ನ ನೀಡುತ್ತಾ ಇರೋದು ಪ್ರವಾಸಿ ತಾಣಗಳಲ್ಲಿ ಕೊರೋನಾ ಆತಂಕವನ್ನ ಹೆಚ್ಚು ಮಾಡಿದೆ ಪ್ರವಾಸಿ ತಾಣಗಳಿಗೆ ಹೆಚ್ಚಾಯಿತು ಕೊರೋನಾ ಆತಂಕ ಕೊರೋನಾ ಕರಿಚಾಯೆ ಮಧ್ಯೆ ಪ್ರವಾಸಿ ತಾಣಗಳು ಫುಲ್ ಕ್ರಿಸ್ಮಸ್ ರಜೆ ಹಿನ್ನೆಲೆ ಪ್ರವಾಸಿಗರ ದಂಡು ಪ್ರವಾಸಿಗರ ಹೆಚ್ಚಳದಿಂದ ಮತ್ತೆ ಮಹಾಮಾರಿ ಭೀತಿ ವಿದೇಶಗಳಲ್ಲಿ ಮಹಾಮಾರಿ ರೂಪಾಂತರಿ ಬಿಎಫ್ ಸೆವೆನ್ ನರ್ತಿಸುತ್ತಿದ್ದು ರಾಜ್ಯದಲ್ಲೂ ಕೊರೋನಾ ಆತಂಕ ಮನೆ ಮಾಡಿದೆ ಈ ಮಧ್ಯೆ ರಾಜ್ಯ ಸರ್ಕಾರ ಮಾಸ್ಕ್ ಕಡ್ಡಾಯ ಮಾಡದಿದ್ದರೂ ಮುನ್ನೆಚ್ಚರಿಕೆಯಾಗಿ ಕೊರೋನಾ ರೂಲ್ಸ್ ಪಾಲಿಸುವಂತೆ ಸೂಚಿಸಿದೆ ಆದರೆ ಕ್ರಿಸ್ಮಸ್ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆ ಇದ್ದು ಜನರು ಕುಟುಂಬ ಸಮೇತರಾಗಿ ರಾಜ್ಯದ ಹಲವು ಪ್ರವಾಸಿ ತಾಣಗಳತ್ತ ಮುಖ ಮಾಡುತ್ತಿದ್ದಾರೆ ಆದರೆ ಕೆಲವರು ಮಾಸ್ಕ್ ಅಂತರ ನಿಯಮ ಪಾಲಿಸಿದ್ರೆ ಬಹುತೇಕ ಜನರು ಮಾಸ್ಕ್ ಧರಿಸಿಯೇ ಇಲ್ಲ ಕೊಡಗಿನ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರ್ತಿದ್ದು ಸಾಮಾನ್ಯವಾಗಿ ಇಲ್ಲಿಗೆ ಡಿಸೆಂಬರ್ನಿಂದ ಫೆಬ್ರವರಿವರೆಗೂ ಪ್ರವಾಸಿಗರು ಹೆಚ್ಚಾಗಿರ್ತಾರೆ ಆದರೆ ಕೊರೋನಾ ಆತಂಕದ ಮಧ್ಯೆ ಇಷ್ಟು ಪ್ರವಾಸಿಗರು ಬರ್ತಿರೋದು ಕೊರೋನಾ ಭೀತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಕೊಡಗು ಜಿಲ್ಲೆಗೂ ಕೂಡ ಸಾಕಷ್ಟು ಜನರು ಬರ್ತಾ ಇರುವಂಥದ್ದು ಕೋವಿಡ್ ಮಾರ್ಗಸೂಚಿಗಳನ್ನ ಯಾರು ಕೂಡ ಪಾಲನೆಯನ್ನು ಮಾಡ್ತಾ ಇಲ್ಲ ನೀವು ಇದು ದೃಶ್ಯದಲ್ಲಿ ನೋಡ್ಬೋದು ಮಡಿಕೇರಿಯ ರಾಜ ಸಿಟ್ಟನಲ್ಲಿದ್ದೀನಿ ರಾಜ ಸಿಟ್ನಲ್ಲಿ ಸಾಕಷ್ಟು ಪ್ರವಾಸಿಗರು ಮಕ್ಕಳೆಲ್ಲ ಕೂಡ ಬರ್ತಾ ಇದ್ದಾರೆ ಪ್ರವಾಸ ಇರೋದ್ರಿಂದ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ ಆದರೆ ಯಾರೂ ಕೂಡ ಮಾಸ್ಕನ್ನು ಕಡ್ಡಾಯವಾಗಿ ಪಾಲನೆಯನ್ನು ಮಾಡ್ತಿಲ್ಲ ಯಾಕಂದರೆ ಈ ಹಿಂದೆ ಕೋವಿಡ್ ಬಂದಾಗ ಸಾಕಷ್ಟು ಜನರು ಕೋವಿಡ್ಗೆ ತತ್ತರಿಸಿ ಹೋಗಿದ್ದರು ಸಾಕಷ್ಟು ಲಾಕ್ಡೌನ್ ಕೂಡ ಆಗಿ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಜನಸಾಮಾನ್ಯರಿಗೆ ಮತ್ತೆ ಕೋವಿಡ್ ಬರೋದ್ರಿಂದ ಮತ್ತೊಂದು ರೀತಿಯ ಆತಂಕ ಎದುರಾಗ್ತಿದೆ ಕೊರೋನಾ ಕರಿಚಾಯೆ ಮಧ್ಯೆ ಮೈಸೂರಿನ ಪ್ರವಾಸಿ ತಾಣಗಳಿಗೂ ಪ್ರವಾಸಿಗರ ದಂಡು ಹೆಚ್ಚಾಗಿದೆ ಅರಮನೆ ಮೃಗಾಲಯ ಚಾಮುಂಡಿ ಬೆಟ್ಟ ಹೀಗೆ ಪ್ರವಾಸಿ ತಾಣಗಳಲ್ಲಿ ಜನರು ಹೆಚ್ಚಿದ್ದು ಯಾರೂ ಕೊರೋನಾ ರೂಲ್ಸ್ ಬಗ್ಗೆ ಗಮನವೇ ಹರಿಸಿಲ್ಲ ಈಗ ಎಲ್ಲೆಡೆ ಕೊರೋನಾದ ಹೊಸ ಅಲೆಯ ಆತಂಕ ಶುರುವಾಗಿದೆ ರಾಜ್ಯ ಸರ್ಕಾರವೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ವಹಿಸ್ತಾ ಇದೆ ಗಮನಿಸ್ತಾ ಮೈಸೂರಿನ ಪ್ಯಾಲೇಸ್ನ ಮುಂಭಾಗದ ದೃಶ್ಯಾವಳಿಗಳು ಪ್ಯಾಲೆಸ್ನ ವೀಕ್ಷಣೆಗೆ ಅಪಾರ ಸಂಖ್ಯೆಯ ಜನರು ಬಂದಿದ್ದಾರೆ ಅದರಲ್ಲೂ ವರ್ಷಾಂತ್ಯದ ಪ್ರತಿ ಶನಿವಾರ ಭಾನುವಾರದಂತೆ ಅತಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಪ್ರವಾಸಿ ಸ್ಥಳಗಳ ವೀಕ್ಷಣೆಗೆ ಬರ್ತಾರೆ ಆದರೆ ಈಗ ಕೇಳಿ ಕೇಳಿ ವರ್ಷಾಂತ್ಯ ಆಗಿರುವಂಥ ಕಾರಣಕ್ಕೋಸ್ಕರವಾಗಿ ಈ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ಬಹುತೇಕರು ಮಾಸ್ಕ್ ಅನ್ನು ಕೂಡ ಧರಿಸಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಅದನ್ನು ಇನ್ನೂ ಕಡ್ಡಾಯ ಮಾಡಿಲ್ಲ ಅನ್ನುವಂಥದ್ದು ಒಂದು ಉದ್ದೇಶ ಇನ್ನು ರಾಜ್ಯದ ಮತ್ತೊಂದು ಪ್ರವಾಸಿಗರ ಹಾಟ್ಸ್ಪಾಟ್ ಅಂದ್ರೆ ಅದು ಕಾಫಿನಾಡು ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ದತ್ತ ಪೀಠ ಸೀತಾಳಯ್ಯನಗಿರಿ ಮಾಣಿಕ್ಯಧಾರದಲ್ಲಿ ಸಾವಿರಾರು ಪ್ರವಾಸಿಗರು ಬರ್ತಿದ್ದಾರೆ ರಜೆ ಹಿನ್ನೆಲೆ ಹೆಚ್ಚಾದ ಪ್ರವಾಸಿಗರಿಂದ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಪ್ರವಾಸಿಗರ ಮೋಜು ಮಸ್ತಿ ನಡುವೆ ಕೊರೋನಾ ಭಯವೇ ಇಲ್ಲವಾಗಿತ್ತು ಮತ್ತೊಂದು ಕರಾವಳಿ ಜಿಲ್ಲೆ ಉಡುಪಿಯ ಪ್ರವಾಸಿ ತಾಣಗಳು ಸಹ ಪ್ರವಾಸಿಗರಿಂದ ಭರ್ತಿಯಾಗಿದೆ ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರುತ್ತಿರುವ ಹಿನ್ನೆಲೆ ಕೊರೋನಾ ಆತಂಕ ಹೆಚ್ಚು ಮಾಡಿದೆ ವೀಕೆಂಡ್ ಅಲ್ಲಿ ತರ ಹಬ್ಬಗಳು ಬರುವುದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿ ತಾಣಗಳಲ್ಲಿ ಜನ ಕಾಣಿಸ್ಕೊಳ್ತಾ ಇದ್ದಾರೆ ನಾವು ನೋಡ್ಬೋದು ಉಡುಪಿಯ ಮಲ್ಪೆ ಪ್ರವಾಸಿ ತಾಣದ ದೃಶ್ಯಗಳು ಹೇಗಿದೆ ಅನ್ನುವಂಥದ್ದು ಕಳೆದ ಹದಿನೈದು ದಿವಸ ಒಂದು ತಿಂಗಳಿಂದ ಇದೇ ಥರದ ದೃಶ್ಯಗಳು ಮಲ್ಪೆ ಸೇರಿದಂತೆ ಕಾಪು ಬೀಚ್ ಮರವಂತೆ ಬೀಚ್ ಕುಂದಾಪುರದ ಬೀಚ್ಗಳಲ್ಲಿ ನಾವು ಜನರನ್ನು ನೋಡ್ತಾ ಇದ್ದೇವೆ ಪ್ರಮುಖವಾಗಿ ವರ್ಷದ ಅಂತ್ಯ ಅದರ ಜೊತೆಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಶಾಲೆಯ ಪ್ರವಾಸಗಳು ನಡೀತಾ ಇದೆ ಹಾಗಾಗಿ ಉತ್ತರ ಕರ್ನಾಟಕ ಭಾಗ ಮತ್ತು ಮೈಸೂರು ಭಾಗಗಳಿಂದ ಅತಿ ಹೆಚ್ಚು ಬಸ್ಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ದಿವಸ ಪ್ರವಾಸಿಗರು ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಹೆಚ್ಚು ಸಂಖ್ಯೆ ಒಟ್ಟಾರೆ ರಾಜ್ಯದಲ್ಲೂ ಕೊರೋನಾ ಅಲರ್ಟ್ ಘೋಷಿಸಿದ್ರು ಜನರು ಮತ್ತದೇ ನಿರ್ಲಕ್ಷ್ಯದಿಂದ ಮಹಾಮಾರಿ ಕೊರೋನಾಗೆ ಆಹ್ವಾನ ನೀಡ್ತಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ